ಕೆಂಪವಾಡದ ಅತ್ನಿ ಶುಗರ್ಸ್ನ ಬಾಯ್ಲರ್ ಪ್ರದೀಪನ ಸಮಾರಂಭ ಪ್ರಸಕ್ತ ಹಂಗಾಮಿನ ಯಶಸ್ವಿಗೆ ರೈತರು ಅಧಿಕಾರಿಗಳು ಸಿಬ್ಬಂದಿಗಳು ಸಹಕರಿಸಿ ಶ್ರೀಮಂತ ಪಾಟೀಲ್ ಪ್ರಸಕ್ತ ಸಾಲಿನ ಕಬ್ಬು ನುರಿಸುವ ಹಂಗಾಮನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ರೈತರು ಕಾರ್ಖಾನೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಹಕಾರ ನೀಡಬೇಕೆಂದು ಮಾಜಿ ಸಚಿವರು ಹಾಗೂ ಅತ್ನಿ ಶುಗರ್ಸ್ನ ಅಧ್ಯಕ್ಷ ಶ್ರೀಮಂತ ಪಾಟೀಲ್ ತಿಳಿಸಿದ್ದಾರೆ ಅವರು ಸೋಮವಾರ ದಿನಾಂಕ 21 ರಂದು ತಾಲೂಕಿನ ಕೆಂಪವಾಡದ ಅತ್ನಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಸನ್ 2024-25ನೇ ಸಾಲಿನ 24ನೇ ಹಂಗಾಮಿನ ಬಾಯ್ಲರ್ಗೆ ಅಗ್ನಿ ಪ್ರದೀಪನ ಸಮಾರಂಭದಲ್ಲಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ರೈತರು ತಾವು ಬೆಳೆದ ಕಬ್ಬನ್ನು ನಮ್ಮ ಕಾರ್ಖಾನೆಗೆ ಪೂರೈಕೆ ಮಾಡಿ ಹಂಗಾಮಿನ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ರೈತರಲ್ಲಿ ಮನವಿ ಮಾಡಿಕೊಂಡರು ಈ ಸಮಯದಲ್ಲಿ ಅತ್ನಿ ಶುಗರ್ಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಹಾಗೂ ಯುವ ನಾಯಕ ಯೋಗೇಶ್ ಶ್ರೀಮಂತ್ ಪಾಟೀಲ್ ಜನರಲ್ ಮ್ಯಾನೇಜರ್ ಆರ್ ಎ ಲಟ್ಕಿ ನಿರ್ದೇಶಕ ಅಬ್ದುಲ್ ಬಾರಿ ಮುಲ್ಲಾ ಮುಖಂಡರಾದ ದಾದಾಗೌಡ ಪಾಟೀಲ್ ಮೋಹನ್ ಮುತಾಲಿಕ್ ಮುರುಗಪ್ಪ ಮಗ್ದೂಮ್ ಇಂದ್ರಜಿತ್ ಪಾಟೀಲ್ ಸುನೀಲ್ ಪಾಟೀಲ್ ಬಾಳು ಮಗ್ದೂಮ್ ದಿಲೀಪ್ ಪವಾರ್ ರಾಜು ಚೌಹಾನ್ ಚಂದ್ರಕಾಂತ್ ಪಾಟೀಲ್ ಸಂಭಾಜಿ ಸಾವಂತ್ ಸೇರಿದಂತೆ ಮತ್ತಿತರ ಮುಖಂಡರು ಕಾರ್ಖಾನೆಯ ಎಲ್ಲ ವಿಭಾಗಗಳ ಮ್ಯಾನೇಜರ್ಗಳು ಅಧಿಕಾರಿಗಳು ಇಂಜಿನಿಯರ್ಗಳು ಹಾಗೂ ಕಾರ್ಮಿಕ ಬಂಧುಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕೆಂಪವಾಡದಿಂದ ಬಸವರಾಜ್ ತಾರದಾಳೆ